ನಮಸ್ಕಾರ, ಹಾಯ್ ಹಲೋ ಸಬ್ಸ್ಕ್ರೈಬರ್ಸ್ ಅಂಡ್ ವ್ಯೂವರ್ಸ್, ವೆಲ್ಕಮ್ ಟು ಶ್ರೀನಿಧೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ 75 years old, ಒಂದು ಹೋಟೆಲ್, ಹಳೆ ಹೋಟೆಲ್. ಇದು ಆನೇಕಲ್ ತಾಲೂಕ್ನಲ್ಲಿದೆ, ಆನೇಕಲ್ ಟೌನ್ನಲ್ಲಿ. ಶ್ರೀ ರಾಘವೇಂದ್ರ ಭವನ್ ಅಂತ ಇದರ ಹೆಸರು. ಇದು ಒನ್ ಆಫ್ ದ ಐಕಾನಿಕ್ ಪ್ಲೇಸ್ ಆಫ್ ಆನೇಕಲ್ ಆ್ಯಂಡ್ ಪೀಪಲ್ ಹು ಆರ್ ಅರೌಂಡ್ ಆನೇಕಲ್. ಇದು ಒಂದು ಮಸ್ಟ್ ವಿಸಿಟ್ ಪ್ಲೇಸ್. ಪ್ಲೀಸ್ ದಯವಿಟ್ಟು ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಇದು ಒಂದು ಅಥೆಂಟಿಕ್ ಫುಡ್ ಸರ್ವ್ ಮಾಡುವಂಥ ಜಾಗ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಶ್ರೀ ರಾಘವೇಂದ್ರ ಭವನ್ನಲ್ಲಿ ತುಂಬಾ ಫೇಮಸ್ ಇಲ್ಲಿನ ಮಸಾಲೆ ದೋಸೆ. ಇದು ದಿನಪೂರ್ತಿ ಅವೈಲೇಬಲ್ ಇರುತ್ತೆ. ಅದರ ಮೇಕಿಂಗ್ ಪ್ರೊಸೆಸ್ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಈ ದೋಸೆ ಕಲ್ಲರು, ಟೆಕ್ಸ್ಚರು, ಇದರ ಅರೋಮಾ ಅದ್ಭುತ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅದ್ಭುತವಾಗಿತ್ತು ಟೇಸ್ಟು. ಇದು ಮಸ್ಟ್ ಟ್ರೈ ಐಟಮ್ಮು ಶ್ರೀ ರಾಘವೇಂದ್ರ ಭವನ್ ಆನೇಕಲ್ನಲ್ಲಿ. ಇವರೇ ಇಲ್ಲಿನ ದೋಸೆ ಮಾಸ್ಟರ್. ಇವರಿಗೆ 35 years ಎಕ್ಸ್ಪೀರಿಯೆನ್ಸ್ ಇದೆ. ಇಲ್ಲೇ 35 years ಮೇಲೆ ಕೆಲಸ ಮಾಡಿದಾರಂತೆ. ಸೊ ಇಲ್ಲಿನ ದೋಸೆನೇ ಹೇಳುತ್ತೆ ಇವರ ಕೈಗುಣ ಏನು ಅಂತ. ಒಂದು ಸೂಪರ್ ಮಸಾಲೆ ದೋಸೆ ಆದಮೇಲೆ ಸೂಪರ್ ಫಿಲ್ಟರ್ ಕಾಫಿ. ಫಿಲ್ಟರ್ ಕಾಫಿ ಮುಗಿಸ್ತಾ ನನಗೆ ಓನರ್ ಸಿಕ್ಕಿದ್ರು. ಅವರು ನನ್ನಂತ ಮಾತಾಡ್ತಾ ತುಂಬ ಮಾಹಿತಿ ಕೊಟ್ಟಿದ್ದಾರೆ ಈ ಹೋಟೆಲ್ ಬಗ್ಗೆ, ಈ ಹೋಟೆಲ್ ಹಿಸ್ಟ್ರಿ ಬಗ್ಗೆ. ಬನ್ನಿ ನೋಡೋಣ ಮುಂದೆ. ನನ್ನ ಹೆಸರು ರಾಮದಾಸ್ ಕಾರಂತ, ನನ್ನ ತಂದೆ ಹೆಸರು ಸೀತಾರಾಮ್ ಕಾರಂತ. ನಾವು ಮೂಲತಃ ಉಡುಪಿಯಿಂದ ಬಂದ, ಉಡುಪಿ ಜಿಲ್ಲೆ ಬಂದ ಐರೋಡಿ ಗ್ರಾಮದವರು, ಸಾಲಿಗ್ರಾಮದ ಹತ್ತಿರ ಇರುತ್ತೆ. ನನ್ನ ಅಜ್ಜ ಬಂದು ಈ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದು 1945 ಸ್ವಾತಂತ್ರ್ಯ ಪೂರ್ವ. ಹಾಗಂತ ಇದಕ್ಕೆ 74 years ತುಂಬಿ 75 years ನಡೀತಾ ಇದೆ. ಅಜ್ಜನ ಒಟ್ಟಿಗೆ, ಅಜ್ಜನ ಅಣ್ಣನ ಮಗ ಆಗಿ ನನ್ನ ತಂದೆ ಜೊತೆಯಲ್ಲಿ ಬಂದರು. ಈಗ ನನ್ನ ತಂದೆಗೆ, ಅವರ ತಂದೆ ಬೇಗ ತೀರಿ ಹೋದ್ರಿಂದ ಚೈಲ್ಡ್ ಲೇಬರ್ ಆಗಿ ಶ್ರೀರಂಗಪಟ್ಟಣದಲ್ಲಿ ಕೆಲಸ ಮಾಡ್ತಿದ್ರು ಅವರು.
ಆಗ ನನ್ನ ಈ ಚಿಕ್ಕ ಜಾವಿಗೆ ಕರ್ಕೊಂಬಂದು ಚಂದಾಪುರದಲ್ಲಿ ಪ್ರಾರಂಭ ಮಾಡಿ ನಂತರ ಆನೆಗಳಿಗೆ ಬಂದದ್ದು 1945. ಇದಕ್ಕೆ ಮುಂಚೆ ನನ್ನ ಅಜ್ಜ ಪಾಕಿಸ್ತಾನದಲ್ಲಿ ಹೋಟ್ಲ್ ಇಟ್ಕೊಂಡಿದ್ರು ಡ್ಯೂರಿಂಗ್ ದ ಬಿಫೋರ್ ಇಂಡಿಪೆಂಡೆನ್ಸ್ ಮುಸ್ಲಿಂ ಹಿಂದೂ ಗಲಾಟೆಯಲ್ಲಿ ಅವರು ಓಡು ಬಂದದ್ದು. ಆವಾಗ ಇಲ್ಲಿ ಬಂದು ಬೆಂಗಳೂರಲ್ಲಿ ನೆಲೆಸಿದ್ದವರು. ಹಾಗೆ ನಮ್ಮ ಕುಟುಂಬ ಮುಂಚಿಂದನೂ ಬಡತನದಲ್ಲಿ ಇದ್ದಿದ್ದು ನಂತರ ಈ ಸ್ಥಿತಿಗೆ ಬಂದಿದ್ದೀವಿ. ಈಗ ಹೆಚ್ಚು ಕಡಿಮೆ 75 ಇತಿಹಾಸವುಳ್ಳ ಈ ಹೋಟೆಲಿಗೆ ನಮ್ಮ ಪರಿಶ್ರಮವೇ ಹೆಸರು. ಪ್ರತಿಯೊಂದು ತಿಂಡಿನೂ ಪ್ರತಿಯೊಂದು ವಸ್ತು ಯಜಮಾನ ಖುದ್ದಾಗಿ ನಿಂತು ತಯಾರಿಸೋದ್ರಿಂದ ಈ ಹೋಟೆಲ್ಗೆ ಈ ಹೆಸರು ಉಂಟು. ನಾನು ನನಗೆ 65 ಆಗಿದೆ. ನಾನು ಈಗಲೂ ತಿಂಡಿ ಮಾಡ್ತೀನಿ, 5 ಸ್ವೀಟ್ ಡೈಲಿ ಮಾಡ್ತೇನೆ ನನ್ನ ಒಂದು 2-3 ಸಹಾಯಕರ ಜೊತೆಯಲ್ಲಿ. ಅದು ಡೈಲಿ ಮಾಡುವಂಥದ್ದು, ಡೈಲಿ ಖಾಲಿ ಆಗುವಂಥದ್ದು. ನಮ್ಮ ಹೋಟೆಲ್ನಲ್ಲಿ ತಿಂಡಿ ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ನಂಗೆ ಬರಲ್ಲ, ತಿಂದವರು ಹೇಳಬೇಕು. ಅದರಿಂದಾಗಿ ಈ ಹೋಟೆಲ್ನಲ್ಲಿ ಈಗ ಕೆಲಸ ಮಾಡ್ತಾರೋ ಹುಡುಗರೆಲ್ಲ ಬಂದು ಆಗ ಚೈಲ್ಡ್ ಲೇಬರ್ ಆಗಿದ್ದವರು ಈಗ ಎಲ್ಲ ವಯಸ್ಸಾಗಿ ಮೊಮ್ಮಕ್ಕಳಾಗಿದ್ದಾರೆ, ಮಕ್ಕಳಾಗಿದ್ದಾರೆ. ಎಲ್ಲರೂ 30, 25, 20, 15 ಸರ್ವಿಸ್ ಒಳ್ಳೆ ಹುಡುಗರು. ಒಂದು ಟೀಮ್ ಸ್ಪಿರಿಟ್ ಇದೆ. ಮನೆ ಅಂತ ನಾವು ಹುಡುಗರೆಲ್ಲ ಒಟ್ಟಿಗೆ ಇದ್ದೀವಿ, ಯಾರಿಗೂ ಏನೂ ತೊಂದರೆ ಇಲ್ಲ. ಎಲ್ಲ ರೀತಿಯ ಕಾನೂನು ರೀತಿಯ ಮತ್ತು ನಮ್ಮ ಮಾನವೀಯತೆ ರೀತಿಯ ಸೌಲಭ್ಯಗಳು ಎಲ್ಲ ನಾವು ಕೊಡ್ತಾ ಇದ್ದೇವೆ ಅವರಿಗೆ. ನಾವು ಯಾವುದು ನಾನು ಇಲ್ಲದೇ ಇದ್ದರೂ ಹೋಟೆಲ್ ನಡ್ಕೊಂಡು ಹೋಗುತ್ತೆ ಆ ಥರದ್ದು ಸಂಸ್ಥೆ ಇದು. ಮತ್ತು ಲೋಕಲ್ನಲ್ಲಿ ನಾವೊಂದು ಪ್ರಚಾರ ಬಯಸೋದಿಲ್ಲ. ಹೆಚ್ಚು ಎಷ್ಟೋ ವರ್ಷಗಳು ಹೋಟೆಲ್ ಬೋರ್ಡೇ ಇರಲಿಲ್ಲ. ಯಾರೋ ನೋಡಿ ನಮ್ಮ ಮಿತ್ರರು ಡಾಕ್ಟರ್ ಮೋಹನ್ ಅಂತ ಅವರೇ ಹಣ ಖರ್ಚು ಮಾಡಿ ಬೋರ್ಡ್ ಹಾಕ್ಸಿದ್ದು, ನಾನು ಹಾಕಿದ್ದಲ್ಲ. ಯಾಕೆಂದರೆ ಬಿಲ್ಡಿಂಗ್ ಹಳೆಯದು, ಮಣ್ಣು ಗೋಡೆ ಇದು, ಈಗ ಒಡಿಬೇಕು. ಒಡೆದ್ರೆ ಮತ್ತೆ ಇನ್ವೆಸ್ಟ್ ಮಾಡಬೇಕು, ಬರೋ ಮಗನಿಗೆ ಹೊರೆ ಆಗಬಾರ್ದು ಅಂತೇಳಿ ಸುಮ್ಮನೆ ಇದ್ದೇನೆ. ರೋಡ್ ಅಗಲಾದರೆ ಮುಂತ್ರ ನೋಡೋಣ ಅಂತ. ಯಾಕೆಂದರೆ ನಮ್ಮ ಶಕ್ತಿ ಕುಂದುತ್ತೆ, ಹಾಗಿದ್ದೇವೆ ಅಷ್ಟೆ. ಸರ್, ಇಲ್ಲಿ ನಾನು ತುಂಬ ಹಿಂದೆ ದೋಸೆ ತಿಂದಿದ್ದೆ, ಮಸಾಲೆ ದೋಸೆ. ಆ ಟೇಸ್ಟ್ ಇನ್ನೂ ಹಾಗೆ ಉಳ್ಕೊಂಡಿದೆ, ಅದರ ಸೀಕ್ರೆಟ್ ಏನು ಸರ್? ಸೀಕ್ರೆಟ್ ಏನಂದರೆ ನಾವು ಡೈಲಿ ಈ ಅಡಲ್ಟ್ರೇಷನ್ ಹಿಟ್ಟು ಹಾಕೋಲ್ಲ. ಅಂದರೆ ನೀವು ಪೌಡ್ರ್ ಮಾಡಿಸಿ ತಂದು ಹಿಟ್ಟು ಕಲಸಿ ಆಗಲೇ ಸೋಡಾ ಗಿಡ ಹಾಕಿ ಹಾಕೋಲ್ಲ. ದಿನ ಅರಿತೀವಿ, ದಿನ ಹಾಗೆ ಅದನ್ನು ಅರ್ಧ ಗ್ರೈಂಡ್ ಮಾಡೋದೇ ಅದು ಮುಖ್ಯ ಒಂದು ಗುಟ್ಟು. ಬೇರೆ ಕಡೆ ಏನು ಮಾಡ್ತಾರೆ, ಆ ಅಕ್ಕಿನ ಮಿಷಿನಿಗೆ ಹಾಕ್ಸ್ಕೊಂಬಂದು ಪೌಡ್ರ್ ಮಾಡಿ ಕೂಡಲೇ ಕಲಸಿ ಅದಕ್ಕೇನೋ ಇಷ್ಟು ಮತ್ತೊಂದು ಮಗದೊಂದು ಹಾಕಿ ಆ ಕ್ಷಣದಲ್ಲಿ ಅದು ನಿಮಗೆ ಡಬ್ಬ ಕಾಣಿಸ್ಬೋದು. ಆದರೆ ತಿಂದ ಮೇಲೆ ನಿಮ್ಗೆ ಹೊಟ್ಟೆಯಲ್ಲಿ ಇರಿಟೇಷನ್ ಗೊತ್ತಾಗುತ್ತೆ, ಅದು ತಿಂದೋ ನೀವು ಮಾತ್ರ ಗೊತ್ತಿರುತ್ತೆ. ನನಗೆ ಅದು ಗೊತ್ತಿ, ನಾನು ತಿಂದಿಲ್ಲ. ಸರ್, ಈಗ ದೋಸೆ ತುಂಬ ಫೇಮಸ್ಸು, ಅದು ನನಗೆ ಗೊತ್ತಿದೆ. ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ, ಇಲ್ಲಿ ಏನು ಬಂದು ಅವ್ರಿಗೆ ನೀವು ರೆಕಮೆಂಡ್ ಮಾಡ್ತೀರಾ, ಸ್ವೀಟ್ಸ್ ಆಗಲಿ ಟಿಫನ್ ಆಗಲಿ ಏನು? ನಾನೇನು ರೆಕಮೆಂಡ್ ಮಾಡಲ್ಲ, ಅವ್ರು ತಿಂದು ನೋಡಿ ಹೇಳಬೇಕು. ನಾನು ಒಂದ್ಸಲ ನಾನು ಯಾವುದು ನಮ್ಮದು ಚೆನ್ನಾಗಿ ಅಂತ ಹೇಳಲ್ಲ. ನೀವು ತಿಂದು ನೋಡಿ, ಹೊಸಬರಾದರೆ ತಿಂದು ನೋಡಿ ಗೊತ್ತಾಗುತ್ತೆ. ಇಲ್ಲಾಂದರೆ ಯಾಕಂದರೆ ಇದೆಲ್ಲ ಅಜ್ಜನ ಕಾಲದಿಂದ ಅಪ್ಪನ ಕಾಲದಿಂದ ಮೊಮ್ಮಕ್ಕಳಿಂದ ಬಂದಿದ್ದು ಆ ಹೋಟ್ಲಾಗ ತಿನ್ನಬೇಕು ಅಂತ ಹೇಳಿ ಒಂದು ಪ್ರತೀತಿ ಇದೆ. ಅದಕ್ಕೊಂದು ಅಡ್ಡದ ಏನು ಗಾದೆ ಮಾತು ಇದೆ, ನಡೆಯೋ ರಾಘವೇಂದ್ರ ಭವನ್ ಅಂತ ಹೇಳೋಲ್ಲ, ನಡೆಯೋ ಬಾರ್ ಹೋಟ್ಲಲ್ಲಿ ತಿನ್ ಬರೋಣ. ಈ ಹೋಟ್ಲಿಗೆ ಹಳೆ ಹೆಸರು ಬಾರ್ ಹೋಟ್ಲು ಅಂತ. ಓಕೆ ಸರ್. ಅದು ಮುಂಚೆ ಇದ್ದಿದ್ದು ಶ್ರೀ ಭವನ್ ಕಾಫಿ ಬಾರ್ ಅಂತ. ಓಕೆ, ಆ ಥರ ಇದ್ದಿದ್ದು. ಆದ ಬಾರ್ ಹೋಟ್ಲ್ ಅಂತಾನೆ ಈಗಲೂ ಹೆಸರಿದೆ. ಹಳಬರಿಗೆಲ್ಲ 70 ನಂತರ ಇರೋ ವ್ಯಕ್ತಿಗಳಿಗೆಲ್ಲ ಬಾರ್ ಹೋಟ್ಲ್ ಅಂತಾನೆ ಹೇಳಿ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಸರ್. ಈ ಹಿಂದೆ ಯಜಮಾನ್ ಹೇಳಿದ್ರಲ್ವಾ, ಅವರೇ ಖುದ್ದಾಗಿ ತಯಾರಿಸ್ತಾರೆ ಈ ಸ್ವೀಟ್ಸು ಅಂತ, ಅದೇ ಇದು. ಇದು ಡೈಲಿ ಮಾಡುವಂಥದ್ದು, ಯಾವುದು ಉಳಿಯಲ್ವಂತೆ. ಡೈಲಿ ಹಾಗೆ ಮಾಡಿ ಹಾಗೆ ಖಾಲಿ ಆಗುತ್ತೆ, ಲಿಮಿಟೆಡ್ ಸ್ಟಾಕ್ ಮಾತ್ರ ಅವೈಲಬಲ್ ಇರುತ್ತೆ. ಸೊ ಅವೈಲಬಲ್ ಇದ್ದಾಗ ತಗೊಂಡು ಟೇಸ್ಟ್ ಮಾಡಿ. ತುಂಬಾ ಅದ್ಭುತವಾಗಿತ್ತು ಪ್ರತಿಯೊಂದು ಸ್ವೀಟು. ಈ ಪ್ರತಿಯೊಂದು ಸ್ವೀಟ್ನಲ್ಲೂ ಪರ್ಫೆಕ್ಷನ್ ಇತ್ತು. ನಿಮ್ಗೆ ನೋಡೋದ್ರೂ ಗೊತ್ತಾಗುತ್ತೆ ಈ ವಿಡಿಯೋನಲ್ಲಿ ಹೇಗೆ ಕಾಣ್ತಾ ಇದೆ ಸ್ವೀಟ್ಸು ಅಂತ. ತುಂಬಾ ವ್ಯಾಲ್ಯೂ ಇರುವಂಥ ಒಂದು ಸ್ವೀಟ್ಸ್ ಇದು. ಇದು ಖಂಡಿತ ಟ್ರೈ ಮಾಡುವಂಥ ಐಟಮ್ಸು. ದಯವಿಟ್ಟು ಒಂದ್ಸರಿ ಹೋದಾಗ ಟ್ರೈ ಮಾಡಿ ನಮ್ಗೆ ಹೇಗಿದೆ ಅಂತ ಹೇಳಿ. ಶ್ರೀ ರಾಘವೇಂದ್ರ ಭವನ್ ಮಿಕ್ಸ್ಚರ್ ಇದು ತುಂಬ ಸ್ಪೆಷಲ್ಲು, ತುಂಬ ಕ್ವಾಲಿಟಿ ಇದೆ. ಇದು ನಿಮ್ಗೆ ನೋಡಿದ್ರೇ ವೀಡಿಯೋನಲ್ಲಿ ಗೊತ್ತಾಗ್ತಾ ಇದೆ. ನಾನು ಮನೆಗೆ ಒಂದು 1/2 kg ತೊಗೊಂಬಂದೆ, ತುಂಬ ಕ್ವಾಲಿಟಿಯಾಗಿತ್ತು, ಎಲ್ಲರೂ ಇಷ್ಟಪಟ್ಟರು. ನೀವು ಹೋದಾಗ ಟ್ರೈ ಮಾಡಿ. ಈ ಹೋಟೆಲ್ನಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ಇನ್ನೂ ಸೌದೆ ಒಲೆ ಇದೆ. ತುಂಬ ಅಡುಗೆ ಸೌದೆ ಒಲೆಯಲ್ಲೇ ಮಾಡ್ತಾರೆ, ಅದು ಮುಂದೆ ಫೂಟೇಜ್ನಲ್ಲಿ ಬರುತ್ತೆ, ನೋಡಿ ಹೇಗಿದೆ ಅಂತ ಹೇಳಿ.
ನಾವು ಆ ಕುಕಿಂಗ್ ಪ್ರೊಸೆಸ್ನ ಎಂಜಾಯ್ ಮಾಡ್ತಾ ಅಲ್ಲಿನ ಮಾಸ್ಟರ್ಸ್ನ ಮಾತಾಡಿಸ್ತಾ ಹೋದ್ವಿ. ಮುಂದೆ ಅವ್ರು ಮಾತಾಡ್ತಾರೆ ಎಷ್ಟೆಷ್ಟು ವರ್ಷ ಇಲ್ಲೇ ಕೆಲಸ ಮಾಡ್ತಾಯಿದ್ರೆ ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸೌದಿನಲ್ಲಿ ಮಾಡೋದಕ್ಕೂ ಗ್ಯಾಸ್ ಅಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ತುಂಬಾನೇ ಇರುತ್ತೆ, ಹೇಗೆ ನೀವು ಹೇಳ್ತೀರಾ? ನಾನು 20 ವರ್ಷದಿಂದ ದೋಸೆ ಹಾಕ್ತಿದ್ದೇನೆ ಈ ಹೋಟೆಲ್ ನಲ್ಲಿ. ನಾನು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿಂದು ತುಪ್ಪದ ಅರೋಮ ತುಂಬಾನೇ ಬರ್ತಾ ಇದೆ, ಹೊರಗಡೆ ಅವ್ರಿಗೂ ಬರ್ತಾ ಇದೆ. ಇದು ತುಪ್ಪ ಹೇಗೆ ನೀವೇ ತಯಾರಿಸೋದಾ? ಇಲ್ಲಿ ಕೆನೆ ಇಟ್ಕೊಂಡು ಹೇಗೆ ನಾವು ತಯಾರಿಸ್ತೀವಿ? ಕಡಿಮೆ ಬಂದಾಗ ಬೇರೆ ಕಡೆಯಿಂದ ನಾವು ತರಿಸ್ಕೊಳ್ಳೋದು. ಹೋಮ್ ಮೇಡ್ ತುಪ್ಪ ಇದೆ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬರ್ಸ್, ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಆಗಿ.